ಹಲೋ ಹಾಯ್ ಸ್ನೇಹಿತರೆ ತಮಗೆಲ್ಲ ಆತ್ಮೀಯವಾಗಿ ಸ್ವಾಗತ ಇವತ್ತಿನ ಈ ತರಗತಿಯಲ್ಲಿ ವೇಜ್ ಆಫ್ ಲರ್ನಿಂಗ್ ಈ ಘಟಕದ ಎಕ್ಸೈಜ್ ಕ್ವೆಶನ್ ಆನ್ಸರನ್ನು ವೆಕ್ಯಾಬುಲರಿ ಮತ್ತು ಗ್ರಾಮರ್ ಪಾಯಿಂಟನ್ನು ಇವತ್ತು ಅಧ್ಯಯನ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದ ಇದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈಗ ನೇರವಾಗಿ ಸಪ್ಲಿಮೆಂಟರಿ ರೀಡಿಂಗ್ದ ಘಟಕವಾದಂತಹ ವೇಝ್ ಆಫ್ ಲರ್ನಿಂಗ್ ಈ ಘಟಕದ ಅಭ್ಯಾಸದ ಪ್ರಶ್ನೋತ್ತರಗಳಿಗೆ ಸಾಗೋಣ ಲೆಟ್ಸ್ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ತಿಳುವಳಿಕೆ ಆಧಾರಿತ ಪ್ರಶ್ನೆಗಳು ಫಸ್ಟ್ ಕ್ವೆಶನ್ ಸಿ ಒನ್ ಟೈಪ್ ಕ್ವಶನ್ ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್ ಇನ್ ಒನ್ ಆರ್ ಟೂ ಸೆಂಟೆನ್ಸ್ ಕೆಳಗಿನ ಪ್ರಶ್ನೆಗಳನ್ನು ಒಂದು ಅಥವಾ ಎರಡು ವಾಕ್ಯಗಳಲ್ಲಿ ಉತ್ತರಿಸಿ ಅದರಲ್ಲಿ ಫಸ್ಟ್ ಒನ್ ಫೇಡ್ ಎಡ್ ದಿ ಡಿಸಿಪ್ಲೇನ್ಸ್ ಆಫ್ ದ್ರೋಣಾಚಾರ್ಯ ಅಸೆಂಬ್ಲಿ ಫಾರ್ ದಿ ಟೆಸ್ಟ್ ಅಂದರೆ ದ್ರೋಣಾಚಾರ್ಯರವರು ಎಲ್ಲಿ ಟೆಸ್ಟನ್ನು ಕೈಗೊಂಡ್ರು ಡಿಸಿಪ್ಲಿನ್ ಟು ಅಸೆಂಬ್ಲಿ ದ್ರೋಣಾಚಾರ್ಯ ಎಲ್ಲಿ ಕೈಗೊಂಡ್ರು ನೋಡಿ ದ ಡಿಸಿಪ್ಲೀನ್ಸ್ ಆಫ್ ಗುರು ದ್ರೋಣಾಚಾರ್ಯ ಅಸೆಂಬ್ಲಿ ಇನ್ ದಿ ಲಾರ್ಜ್ ಓಪನ್ ಗ್ರೌಂಡ್ ಇನ್ ದಿ ಫ್ರಂಟ್ ಆಫ್ ದಿ ಹಸ್ತಿನಾಪುರ ಪ್ಲೇಸ್ ಅಂದರೆ ಹಸ್ತಿನಾಪುರದಲ್ಲಿರ್ತಕ್ಕಂಥ ಒಂದು ದೊಡ್ಡದಾದ ಗ್ರೌಂಡ್ ಮೈದಾನದಲ್ಲಿ ಅಲ್ಲಿ ತಮ್ಮ ಏನು ಮಾಡ್ತಾರೆ ಒಂದು ಸ್ಪರ್ಧೆಯನ್ನು ಏರ್ಪಡಿಸ್ತಾರೆ ಯಾರಾದರೆ ಪಾಂಡವ ಮತ್ತು ಕೌರವರ ಮಕ್ಕಳಿಗೆ ಏನು ಮಾಡ್ತಾರೆ ಅಂದ್ರೆ ಒಂದು ಸ್ಪರ್ಧೆಯನ್ನು ಏರ್ಪಡಿಸ್ತಾರೆ ಅದ

ಅಂದರೆ ಮಾಡ್ತಾರೆ ದ್ರೋಣಾಚಾರ್ಯರು ಮಾಡ್ತಾರೆ ಅಂದ್ರೆ ಒಂದು ಆರ್ಟಿಫಿಷಿಯಲ್ ಹಕ್ಕಿಯನ್ನು ಕೃತಕವಾಗಿರ್ತಕ್ಕಂಥ ಒಂದು ಹಕ್ಕಿಯನ್ನು ಒಂದು ಮರದ ಮೇಲ್ಭಾಗದ ರೆಂಬೆಗಳಿಗೆ ಗ್ರಾಸ್ ಆನ್ ದಿ ಟಾಪ್ ಆಫ್ ದಿ ಬ್ರಾಂಚಸ್ ಆಫ್ ಟ್ರೀ ಗಿಡಗಳ ರೆಂಬೆ ಕೊಂಬೆಗಳ ಮೇಲ್ಭಾಗದಲ್ಲಿ ಅವ್ರು ಒಂದು ರೆಂಬೆಗೆ ಏನು ಮಾಡ್ತಾರೆ ಕೃತಕವಾದ ಒಂದು ಆರ್ಟಿಫಿಷಿಯಲ್ ಹಕ್ಕಿಯನ್ನು ಇಟ್ಟಿರ್ತಾರೆ ಇನ್ನು ತರ್ಡ್ ಕ್ವಶನ್ ವಾಟ್ ವಾಜ್ ದಿ ಇದಿಷ್ಟರ ರಿಪ್ಲೈಸ್ ಫೆನ್ ದ್ರೋಣ ಹಾಸ್ಕಡ್ ಹಿಮ್ ವಾಟ್ ಈ ಸ್ವಾ ಆನ್ ದಿ ಟ್ರೀ ವಾಟ್ ವಾಜ್ ದಿ ಇದಿಷ್ಟರ ಯುದಿಷ್ಟರವರು ಏನು ರಿಪ್ಲೈ ಮಾಡ್ತಾರೆ ದ್ರೋಣ ಫಾರ್ ಹಿಮ್ ವಾಟ್ ಸ್ವಾ ದಿ ಆನ್ ದಿ ಟ್ರೀ ಅಂದರೆ ದ್ರೋಣಾಚಾರ್ಯರು ಎಲ್ಲ ಪಾಂಡವ ಕೌರವ ಮಕ್ಕಳಿಗೆ ಒಂದು ಪ್ರಶ್ನೆ ಕೇಳ್ತಾರೆ ಈ ಗಿಡದಲ್ಲಿ ನಿಮ್ಗೆ ಏನು ಅಂದಾಗ ಇದಿಷ್ಟರ ಏನು ರಿಪ್ಲೈ ಮಾಡ್ತಾರೆ ದ್ರೋಣನಿಗೆ ಹುದಿಷ್ಟರವ್ರು ಏನು ರಿಪ್ಲೈ ಮಾಡ್ತಾರೋ ಹೆಂದಿ ಗುರು ದ್ರೋಣಾಚಾರ ಹಾಸ್ಟು ಇದಿಷ್ಟರ ಇದಿಷ್ಟರು ದ್ರೋಣಾಚಾರ್ಯ ಹೇಳ್ತಾರ ಹೇಳ್ದಾಗ ಅವಾಗ ವಾಟ್ ಈಸ್ ಸಾ ಆನ್ ದಿ ಟ್ರೀ ನೀ ಆ ಟ್ರೀದಲ್ಲಿ ಏನು ಕಾಣ್ತಿ ಏನು ನೋಡ್ತಿ ಇದಿಷ್ಟ ರಿಪ್ಲೈ ಇದಿಷ್ಟರ ಹೇಳ್ತಾ ದ್ಯಾಟ್ ಕುಡ್ ಟು ಸಿ ಟ್ರೀ ಆ ಸಿ ನೋಡಿ ಹೇಳ್ತಾ ಟ್ರೀಯನ್ನು ನೋಡಿ ಹೇಳ್ತಾ ದ್ರೋಣಾಚಾರ್ಯರಿಗೆ ಇದಿಷ್ಟರ ಹೇಳ್ತಾ ಏನು ಹೇಳ್ತಾರ ದ ಬರ್ಡ್ ದಿಸ್ ಬ್ರದರ್ಸ್ ಅದರ್ಸ್ ಫ್ರೆಂಡ್ಸ್ ಅವ್ರು ಯಾವ ಹೇಳ್ತಾ ಅಲ್ಲಿ ಒಂದು ಹಾಕಿ ಅದ ಬ್ರದರ್ಸು ಅದರ್ ಸಹೋದರ ಅದರ ಆಮೇಲೆ ಅದರ್ ಫ್ರೆಂಡ್ಸು ಸಹ ಅದಾರು ಅಂತ ಹೇಳ್ತಾರು In a was Drona happy with the answer given by many of the Why? Why not? ದ್ರೋಣಾರವರು ಹ್ಯಾಪಿ ಆಗ್ತಾರಣ್ಣ ಎಲ್ಲ ಸಹೋದರರು ಪ್ರೆಸ್ ಪ್ರಿನ್ಸನ್ನ ಸಹೋದರ ಮಕ್ಕಳು ಉತ್ತರವನ್ನು ಹೇಳಿದಂಥ ದ್ರೋಣ ಹ್ಯಾಪಿ ಆಗ್ತಾರಣ್ಣ ವಾಯ್ ವೈ ನಾಟ್ ನೋ ದ್ರೋಣಾಚಾರ್ಯ ಹ್ಯಾಪಿ ಆಗೋಲ್ಲ ಯಾಕಂದರೆ ದ್ರೋಣಾಚಾರಿಗೆ ಕೊಡ್ತಕ್ಕಂಥ ಉತ್ತರ ಅಲ್ಲಿ ಬರುವುದಿಲ್ಲ ಎಲ್ಲರೂ ಒಂದೊಂದು ಥರ ಬೇರೆ ಬೇರೆ ಏನೂ ಕಾಣಿಸೋದಿಲ್ಲ ಕೆಲವರು ಉತ್ತರವನ್ನು ಕೊಟ್ಟರೆ ಕೆಲವರು ಅಲ್ಲಿ ಗಿಡ ಕಾಣ್ತದ ಮರ ಕಾಣ್ತದ ಮರದ ಮೇಲೆ ಹಕ್ಕಿ ಕಾಣ್ತದ ಮತ್ತಿತರೇ ಫ್ರೆಂಡ್ಸ್ಗಳು ಕಾಣ್ತಾರಂತ ಹೇಳ್ತಾರೆ ಹೀಗಾಗಿ ದ್ರೋಣಾಚಾರಿಗೆ ತೃಪ್ತಿ ಆಗಿಲ್ಲ ಆಗ ದ್ರೋಣಾಚಾರ ವಾಜ್ ನಾಟ್ ಹ್ಯಾಪಿ ವಿತ್ ಆನ್ಸರ್ ದಿಂಗ್ ಗಿವನ್ ಇ ಮೆನಿ ಎಲ್ಲರೂ ಕೊಟ್ಟಂಥ ಉತ್ತರಕ್ಕೆ ಅವರು ಹ್ಯಾಪಿ ಸಂತೋಷ ಆಗಲ್ಲ ಆಫ್ ದಿ ಪ್ರಿನ್ಸಿಸ್ ಬಿಕಾಸ್ ದ ಗುರು ಎಕ್ಸೆಪ್ಟೆಡ್ ದ್ಯಮ್ ಸಿ ಓನ್ಲಿ ಬರ್ಡ್ಸ್ ಗುರುರವರ ದ್ರೋಣಾಚಾರ್ಯ ಏನು ಮಾಡಿದ್ರು ಆ ಪಕ್ಷಿಗಳ ಬಗ್ಗೆ ಮಾತ್ರ ಹೇಳುತ್ತಾ ಇರ್ತಾರೆ ನಥಿಂಗ್ ಎಲ್ಸ್ ಯಾರೂ ಹೇಳಲ್ಲ ಹಿ ವಾಂಟೆಡ್ ಟು ದ್ಯಾಮ್ ಲರ್ನ್ ಕ್ವಾಲಿಟಿ ಆಫ್ ಕಾನ್ಸಂಟ್ರೇಷನ್ ಆ್ಯಂಡ್ ಫೋಕಸ್ ಅವಾಗ ನೀವು ಕಲಿಕೆಯಲ್ಲಿ ಕಾನ್ಸಂಟ್ರೇಷನ್ ಮಾಡಬೇಕು ಕ್ವಾಲಿಟಿ ಆಫ್ ಕಾನ್ಸಂಟ್ರೇಷನ್ ಆ್ಯಂಡ್ ಫೋಕಸ್ ಮಾಡಬೇಕು ಅಂತ ಹೇಳ್ತಾರೆ ವಿಚ್ ಆರ್ ಕಿ ಆಫ್ ಸಕ್ಸಸ್ ಇದೆ ನಮ್ಮ ನಿಮ್ಮ ಸಕ್ಸಸ್ಗೆ ಕಾರಣ ಅಂತ ದ್ರೋಣಾಚಾರ್ಯ ಗುರುಗಳು ಏನು ಮಾಡ್ತಾರೆ ಅಂದ್ರೆ ತನ್ನ ಕೌರವ ಪಾಂಡವರ ಮಕ್ಕಳಿಗೆ ವಿದ್ಯೆಯನ್ನು ಕಲಿಸುವಾಗ ಈ ಸಕ್ಸಸ್ ಈ ರೀತಿ ಇರ್ತದಂತ ಹೇಳಿಕೊಡ್ತಾರು ಫಿಫ್ತ್ ಒನ್ ಹೂ ಪಾಸ್ಡ್ ದಿಸ್ ಟೆಸ್ಟ್ ಈ ಟೆಸ್ಟ್ನ ಯಾರು ಪಾಸ್ ಪಾಸಾದರು ಓನ್ಲಿ ಅರ್ಜುನ ಪಾಸ್ಡ್ ದಿ ದಿಸ್ ಟೆಸ್ಟ್ ಯಾರೀ ಓನ್ಲಿ ಅರ್ಜುನ ಪಾಸ್ ದಿ ಜಸ್ಟ್ ಅಷ್ಟು ಅಂದರೆ ಕೌರವ ಮತ್ತು ಪಾಂಡವರ ಒಂದು ಸಮೂಹದಲ್ಲಿ ದ್ರೋಣಾಚಾರ್ಯರಿಗೆ ಅರ್ಜುನ ಮಾತ್ರ ಸರಿಯಾದ ಉತ್ತರವನ್ನು ಕಾಣಿಸ್ತಾ ಅರ್ಜುನ ಹೇಳ್ತಾರೋ ನನಗೆ ಆ ಪಕ್ಷಿಯ ಕತ್ ಕಾಣಿಸ್ತದ ಅಂತ ಹೇಳ್ತಾರೆ ಆವಾಗ ಬಹಳಷ್ಟು ಖುಷಿಯಾಗಿರ್ತಕ್ಕಂಥ ದ್ರೋಣಾಚಾರ್ಯರು ಅರ್ಜುನನ್ನು ಅಪ್ರಿಷಿಯೇಟ್ ಮಾಡ್ತಾರೆ ನೆಕ್ಸ್ಟ್ ಕ್ವಶನ್ ವಾಯ್ ಡಿಡ್ ದ್ರೋಣ ಆಸ್ಕ್ ಅರ್ಜುನ ಟು ಶೌಟ್ ದಿ ಬರ್ಡ್ಸ್ ದ್ರೋಣಾರವರು ಅರ್ಜುನರಿಗೆ ಏನನ್ನ ಬರ್ಡ್ ಏನನ್ನ ಶೂಟ್ ಮಾಡೋಕೆ ಬರ್ಡನ್ನು ಶೂಟ್ ಮಾಡಕ್ಕೆ ಯಾಕೆ ಹೇಳ್ತಾರು ಯಾಕೆ ಹೇಳ್ತಾರೆ ಅಂದ್ರೆ ಗುರು ದ್ರೋಣ ವಾಸ್ ಪ್ಲೀಸ್ಡ್ ವಿನ್ ಅರ್ಜುನ ಸೇಡ್ ದ್ಯಾಟ್ ಕುಡ್ ಸಿ ಓನ್ಲಿ ಬರ್ಡ್ ಏನು ಕಾಣಿಸ್ತದೆ ಓನ್ಲಿ ಆ ಬರ್ಡ್ ಕಾಣ್ತದೆ ಇಟ್ ವಾಸ್ ಕ್ಲಿಯರ್ ದಟ್ ಅರ್ಜುನ್ ಹ್ಯಾಸ್ ಮಾಸ್ಟರ್ಡ್ ಆಗ ದ್ರೋಣಾಚಾರ್ಯ ಗೊತ್ತದ ಅರ್ಜುನ ಬಹಳಷ್ಟು ಮಾಸ್ಟರ್ ಅದ ಆರ್ಟ್ಸ್ ಆಫ್ ಕಾನ್ಸಂಟ್ರೇಷನ್ ಆ್ಯಂಡ್ ಫೋಕಸ್ ಬಹಷ್ಟು ಏಕಾಗ್ರತೆಯಿಂದ ಕೊರತೆ ಏಕಾಗ್ರತೆ ಅದ ಫೋಕಸ್ ಮಾಡ್ತಾ ದೃಷ್ಟಿ ಹರಿಯುತ್ತದೆ ಒಂದು ಅದಕ್ಕೆ ದ್ರೋಣಾಚಾರ್ಯ ಗೊತ್ತಾಗ್ತದ ಗೊತ್ತಾಗ್ತದೆ ಆರ್ ದಿ ಇಸ್ ಟು ಸಕ್ಸಸ್ ಇದೇ ಮನುಷ್ಯನಿಗೆ ಬೇಕಾಗ್ತಕ್ಕ ಸಕ್ಸಸ್ ಆಗಬೇಕಾದ್ರೆ ಯಾವುದೇ ಒಂದು ಬಿಲ್ ಇದೆಯಲ್ಲ ಒಬ್ಬ ವ್ಯಕ್ತಿ ಸಕ್ಸಸ್ ಆಗಬೇಕಾದ್ರೆ ಅವ್ನಿಗೆ ಏನು ಬೇಕಾಗ್ತದ ನೇರ ದೃಷ್ಟಿ ಫೋಕಸ್ ಬೇಕಾಗ್ತದೆ ಅದು ಈ ಅರ್ಜುನಿಗೆ ಇದೆ ಹೆನ್ಸಿ ಆಸ್ಕರ್ಜುನ್ ಅರ್ಜುನ್ ಟು ಔಟ್ ದಿ ಬರ್ಡ್ಸ್ ಅವಾಗ ಬರ್ಡ್ಸ್ಗೆ ಅರ್ಜುನ್ ಅವರು ಶೂಟ್ ಮಾಡ್ತಾರು ಅಂದರೆ ಬಾನನ್ನು ಬಿಡ್ತಾರು ಹೂ ಡಿ ಡಂಟ್ ಕಂಗ್ರ್ಯಾಚುಲೇಟ್ ಅರ್ಜುನ್ ಆನ್ ದಿ ಅಚೀವ್ಮೆಂಟ್ ಫೈ ಯಾರು ಕ ಅರ್ಜುನ್ ಅವರಿಗೆ ಸಾಧನೆ ಮಾಡಿರ್ತಕ್ಕಂಥ ಅರ್ಜುನ್ ಅವರಿಗೆ ಕಂಗ್ರ್ಯಾಚುಲೇಷನ್ ಯಾರು ಹೇಳ್ತಾರೋ ಯಾಕೆ ಹೇಳ್ತಾರೆ ನೋಡಿ ಓನ್ಲಿ ದ್ರೋಣಾಚಾರ್ಯ ಡಿಡ್ ನಾಟ್ ಕಂಗ್ರಾಜ್ಯುಲೇಟರ್ ಅರ್ಜುನ್ ಆನ್ ದಿ ಅಚೀವ್ಮೆಂಟ್ ಅರ್ಜುನರವರು ಆ ಪಕ್ಷಿ ಮರದ ಮೇಲೆ ಇರತಕ್ಕಂಥ ಆರ್ಟಿಫಿಷಿಯಲ್ ಪಕ್ಷಿಗೆ ಬಾಣವನ್ನು ಬಿಟ್ಟು ಅದನ್ನು ಕೆಡಿದಾಗ ಅರ್ಜುನರವರು ದ್ರೋಣಾಚಾರ್ಯರು ತನ್ನ ಶಿಷ್ಯನಾದಂಥ ಅರ್ಜುನರಿಗೆ ಸಾಧನೆಗೆ ಕಂಗ್ರ್ಯಾಚುಲೇಷನ್ ಹೇಳ್ತಾರೆ ದ್ರೋಣಾಚಾರ್ಯ ವಾಜ್ ಜಿಲಿಯಸ್ ಆ್ಯಂಡ್ ಅರ್ಜುನ್ ಅಚೀವ್ಮೆಂಟ್ ದ್ರೋಣಾಚಾರ ಜಿಲೀಷಿಯಸ್ ಅಂದ್ರೆ ಆಶ್ಚರ್ಯಚಕಿತರಾಗ್ತರು ಅವನು ಅಪ್ರಿಷಿಯೇಟ್ ಮಾಡ್ತಾರು ಇನ್ನು ವಾಟ್ ಹ್ಯಾಪನ್ಡ್ ಫೆನ್ ದ್ರೋಣ ವಾಸ್ ವಾಷಿಂಗ್ ಹೀಸ್ ಪೀಟ್ ಒನ್ ಡೇ ಅಂದ್ರೆ ಒಂದು ದಿನ ದ್ರೋಣ ವಾಷಿಂಗ್ ಅನ್ ಪೀಟ್ ಒನ್ ಡೇ ಒನ್ ಡೇ ಅವರು ಕೈ ಕಾಲುಗಳನ್ನು ಹೋದಾಗ ಹೋದಾಗ ಏನು ಉಂಟಾಗ್ತದೆ ಏನಾಗ್ತದೆ ಅಂದರೆ ಒಂದು ದಿನ ನದಿ ತೀರಕ್ಕೆ ಹೋಗಿ ಅವರು ತಮ್ಮ ಕೈಕಾಲುಗಳನ್ನು ನೀರಿನಲ್ಲಿ ಎದ್ದು ತೊಳೆಯುತ್ತಿರುವಾಗ ಏನಾಗ್ತದೆ ಅಂದರೆ ಒನ್ ಡೇ ಅಲ್ಲಿ ಗುರು ದ್ರೋಣಾಚಾರ್ಯವಾದ್ ವಾಸಿಂಗ್ ಆನ್ ಪಿ ಹಿಸ್ ಪೀಟ್ ತನ್ನ ಕೈಕಾಲುಗಳ ಪಾದಗಳನ್ನು ತೊಳೆದುಕೊಂಡಾಗ ಬ್ಯಾಂಕ್ ಆನ್ ದಿ ಸ್ಟ್ರೀಮ್ ರಿವರ್ ಹೋದಾಗ ಕ್ರೋಕ್ಡೈಲ್ ಗ್ರಾಬ್ ಹಿಸ್ ಪೂಟ್ ಅವಾಗ ಕ್ರೊಕ್ಡೈಲ್ ಮೊಸಳೆ ಇದ್ದದ್ದು ಅವರ ಕಾಲನ್ನು ಹಿಡಿದುಕೊಳ್ತದೆ ಪೂಟ್ ಅಂದರೆ ಪಾದ ಅವರ ಕಾಲ ಪಾದದ ಕಾಲುಗಳನ್ನು ಕ್ರೊಕ್ಡೈಲ್ ಅಂದರೆ ಮೊಸಳೆ ಹಿಡಿದುಕೊಳ್ತದೆ ಗ್ರ್ಯಾಬ್ಡ್ ಅಂದರೆ ಹಿಡಿದುಕೊಳ್ಳೋದು ಅಥವಾ ಕಚ್ಚೋದು ಡ್ರೋ ದಿ ಕ್ರೊಕ್ಡೈಲ್ ಅವೇ ಹೌ ಆ ಕ್ಲೂಡಾಯಿಲ್ ಹೆಂಗೆ ಓಡಿ ಹೋಗ್ತದೆ ಹೇಗೆ ಸಾಧ್ಯ ಆಯ್ತದ ಆ್ಯಂಡ್ ಬ್ರೇವ್ ಆ್ಯಂಡ್ ಯುವರ್ ರೆಡಿ ಅರ್ಜುನ ರೆಸ್ಪಾಂಡ್ ಕ್ಯೂ ಕ್ಲಿಯವಾಗ ಅವರು ದ್ರೋಣಾಚಾರ್ಯರ ಕಾಲು ಹಿಡಿದಂಥ ಮೊಸಳೆಯನ್ನು ಕಂಡಂಥ ಅರ್ಜುನ ಇಮಿಡಿಯೇಟಾಗಿ ಏನು ಮಾಡ್ತಾರೆ ಅಂದರೆ ಬಾನಿಂದ ಬಿಲ್ಲಿನಿಂದ ಬಿಡ್ತಾರೆ ಈ ಸ್ಯಾಟ್ ಆನ್ ದಿ ಎರೋಸ್ ಆಫ್ ಈಸ್ ಬೋಸ್ ಶೌಟ್ ಇನ್ ಟು ದಿ ಸ್ಟ್ರೀಮ್ ಏಮಿಂಗ್ ಆಟ್ ದಿ ರೈಟ್ ಟೈಮ್ ಪೈ ರೈಟ್ ಟೈಮ್ದಾಗ ರೈಟ್ ಪಾಯಿಂಟ್ದಾಗ ದ್ರೋಣಾಚಾರ್ಯ ಕಾಲು ಹಿಡಿದ ಸಂದರ್ಭದಲ್ಲಿ ಇಮಿಡಿಯೇಟಾಗಿ ಅರ್ಜುನರು ಬಿಲ್ ಬಾನ್ ಬಿಟ್ಟು ಅದನ್ನು ಓಡಿಸ್ತಾರು ಇಟ್ ಇನ್ಫ್ಯೂಸ್ಡ್ ದ ಕ್ರೊಕ್ಟೈಲ್ ಆ್ಯಂಡ್ ಡ್ರೋ ದಿಟ್ ಅವೇ ಅವಾಗ ಕ್ರೊಕ್ಟೈಲ್ ಹೋಗ್ತದೆ ಇಟ್ ಡಿಡ್ ನಾಟ್ ಹಿಟ್ ದಿ ಗುರು ಪೂಟ್ ಅವಾಗ ಆ ಗುರುರವರ ಪಾದವನ್ನು ಅದು ತಿನ್ನುವುದಿಲ್ಲ ಈ ರೀತಿ ಕಾರ್ಯವನ್ನು ಅರ್ಜುನರು ಮಾಡ್ತಾರ ಇನ್ನು ಹೂ ಡಿಡ್ ಯು ಥಿಂಕ್ ವಾಸ್ ಮೋಸ್ಟ್ ಫೇವ್ರೇಟ್ ಡಿಸಿಪ್ಲೈನ್ ಆಫ್ ದ್ರೋಣ ವಾಯ್ ದ್ರೋಣಾಚ್ಯ ಅವರ ಮೋಸ್ಟ್ ಡಿಸಿಪ್ಲೈನ್ ಆಗಿರ್ತಕ್ಕಂಥ ಶಿಷ್ಯ ಯಾರು ಯಾಕ ನೋಡಿ ಐ ಥಿಂಕ್ ಅರ್ಜುನ ವಾಸ್ ಮೋಸ್ಟ್ ಫೇವ್ರೇಟ್ ಡಿಸಿಪ್ಲಿನ್ ಆಫ್ ದ್ರೋಣ ದ್ರೋಣಾಚಾರ್ಯರೇ ಅತಿ ಡಿಸಿಪ್ಲೀನ್ ಆಗಿ ಶಿಸ್ತಿನಿಂದ ಇರತಕ್ಕಂಥ ಒಬ್ಬ ಬಿಲ್ ವಿದ್ಯೆಗಾರ ಯಾರು ಶಿಷ್ಯ ಯಾರು ಅಂದರೆ ಅವು ಅರ್ಜುನ್ ಆಗಿರ್ತಾ ಅರ್ಜುನ ಪ್ರೌಡ್ ದ್ಯಾಟ್ ಈಸ್ ಸ್ಕಿಲ್ಫುಲ್ ಆಚಾರ್ ಇಜೆ ಸ್ಕಿಲ್ಫುಲ್ ಕೌಶಲ್ಯುಕ್ತವಾಗಿರ್ತಕ್ಕಂಥ ಒಂದು ಬಿಲ್ಲುಗಾರ ಏನಂದ್ರೆ ಅರ್ಜುನ ದಿ ಡೆಸ್ಟಿರಿಟಿ ಆ್ಯಂಡ್ ಪ್ರಾಂಪ್ಟ್ನೆಸ್ ಆ್ಯಂಡ್ ಟು ಪ್ರಾಪರ್ ಆ್ಯಕ್ಷನ್ಸ್ ಅವನು ಪ್ರಾಪರ್ ಆ್ಯಕ್ಷನ್ ಆಗ್ತಾನೆ ನಮ್ಮ ಪ್ರಾಂಪ್ನೆಸ್ ಆಗಿರ್ತ ಅಂದ್ರೆ ಡೆಸ್ಟಿರಿಟಿ ನಿಖರತೆ ಇರತಕ್ಕಂಥದ್ದು ಹಿ ಹ್ಯಾಡ್ ಆಲ್ ಕ್ವಾಲಿಟೀಸ್ ಅಚೂಸ್ ಎಲ್ಲ ಕ್ವಾಲಿಟಿಯನ್ನು ಹೊಂದಿರತಕ್ಕಂಥ ಅದಕ್ಕೆ ಇವ ಒಂದು ನಿಷ್ಠ ಗುರಿಯನ್ನು ಮುಟ್ಟಬೇಕು ಸಕ್ಸಸ್ನಾಗಿರ್ತಕ್ಕಂಥ ಎಲ್ಲ ಗುಣಗಳನ್ನು ಮೈಗೂಡಿಸಿಕೊಂಡಿರ್ತಕ್ಕಂಥ ಶಿಷ್ಯ ಯಾರಂದ್ರೆ ಅರ್ಜುನ ಇವತ್ತು ದ್ರೋಣಾಚಾರ್ಯರ ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥ ಒಬ್ಬ ಬಿಲ್ಲುಗಾರನಾಗಿ ಯಾರು ಹೊಮ್ಮದಂತಾರೆ ಅರ್ಜುನ ಹೊರಮ್ತ ಇನ್ನು ವಾಟ್ ಇಸ್ ದಿ ಇಂಪಾರ್ಟೆಂಟ್ ಟು ಸಕ್ಸಸ್ ಇನ್ ಲೈಫ್ ಲೈಫ್ ಜೀವನದಲ್ಲಿ ಏನಾದರೂ ಸಕ್ಸಸ್ ಆಗಬೇಕಾದ್ರೆ ಏನು ಇಂಪಾರ್ಟೆಂಟು ಕಾನ್ಸಂಟ್ರೇಷನ್ ಆ್ಯಂಡ್ ಫೋಕಸ್ ಮನುಷ್ಯನಿಗೆ ಕಾನ್ಸಂಟ್ರೇಷನ್ ಬೇಕಾಗ್ತದೆ ಫೋಕಸ್ ಬೇಕಾಗ್ತದೆ ಎಟ್ ದಿ ಕೀ ಆಪ್ ಸಕ್ಸಸ್ ಸಕ್ಸಸ್ ಆಗ್ಬೇಕಾದ್ರೆ ಅದಕ್ಕೆ ಮನುಷ್ಯನು ಚಟುವಟಿಕೆ ಚಟುವಟಿಕೆಯನ್ನು ಮಾಡಬೇಕಾದ್ರೆ ಮೊದಲು ಏನು ಬೇಕಾಗ್ತದೆ ಕಾನ್ಸಂಟ್ರೇಷನ್ ಆ್ಯಂಡ್ ಫೋಕಸ್ ದಿ ಕೀ ಟು ಸಕ್ಸಸ್ ಅಂತ ಹೇಳ್ತಾರೆ ಡಿಸ್ಕಸ್ ಇನ್ ಸ್ಮಾಲ್ ಗ್ರೂಪ್ಸ್ ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಕೆಳಗಿನ ಪ್ರಶ್ನೆಗಳನ್ನು ಗುಂಪುಗಳಿಗೆ ಚರ್ಚಿಸಿ ಉತ್ತರಿಸಿ ನೋಡಿ ನೋಡಿ ಹೌ ಡಿಡ್ ದ್ರೋಣ ಟೆಸ್ಟ್ ದಿ ಪ್ರಿನ್ಸ್ ಸ್ಕಿಲ್ ಆ್ಯಂಡ್ ಎಬಿಲಿಟಿ ಆರ್ಚರಿ ನೆರೇಟರಿ ಒನ್ ಲೈನ್ ಇನ್ಸಿಡೆಂಟ್ ಅಂದ್ರೆ ದ್ರೋಣಾಚಾರ್ಯರು ತನ್ನ ಶಿಷ್ಯರನ್ನು ಎಲ್ಲ ಯಾವ ರೀತಿಯ ತಮ್ಮ ಎಬಿಲಿಟಿಯನ್ನು ಬಿಲ್ಲುದಾರರಲ್ಲಿ ಎಬಿಲಿಟಿಯನ್ನು ಪರೀಕ್ಷೆ ಮಾಡ್ತಾರೋ ಕೌಶಲ್ಯವನ್ನು ಪರೀಕ್ಷೆ ಮಾಡ್ತಾರೋ ವಿವರಿಸ ನೋಡಿರಿ ಒನ್ ಡೇ ಗುರು ದ್ರೋಣಾಚಾರ್ಯ ವಾಂಟೆಡ್ ಟು ಟೆಸ್ಟ್ ಇಸ್ ಡಿಸಿಪ್ಲೀನ್ ದ ಪಾಂಡವಸ್ ಆ್ಯಂಡ್ ಕೌರವಸ್ ಕೌರವ ಮತ್ತು ಪಾಂಡವರಿಗೆ ಒಂದು ದಿನ ದ್ರೋಣಾಚಾರ್ಯರು ಒಂದು ಸ್ಪರ್ಧೆಯನ್ನು ಏರ್ಪಡಿಸ್ತಾರೆ ಈ ಆಸೆ ಅಸೆಂಬ್ಲಿ ಇನ್ ದಿ ಲಾರ್ಜ್ ಓಪನ್ ಗ್ರೌಂಡ್ ಫ್ರಂಟ್ ಆಫ್ ಇನ್ ಫ್ರಂಟ್ ಆಫ್ ಹಸ್ತನಾ ಪ್ಯಾಲೇಸ್ ಹಸ್ತನಾಪುರದ ಪ್ಯಾಲೇಸ್ ಫ್ರಂಟ್ ಭಾಗದಲ್ಲಿ ಮುಂಭಾಗದಲ್ಲಿ ಏನು ಮಾಡ್ತಾರೆ ಅಂದ್ರೆ ಒಂದು ಬಿಲ್ಲು ವಿದ್ಯೆಯ ಸ್ಪರ್ಧೆಯನ್ನು ಏರ್ಪಡಿಸ್ತಾರು ಒಂದು ಸ್ಪರ್ಧೆಯನ್ನು ಏರ್ಪಡಿಸ್ತಾರೆ ಲಾರ್ಜ್ ಗ್ರೌಂಡ್ದಾಗ ಹೀ ಆಸ್ಟ್ ಕಡೆ ದ್ಯಾಮ್ ಟು ದಿ ಗೇಟ್ ದೇರ್ ಬಾಸ್ ಆ್ಯಂಡ್ ಎರೋಸ್ ದಿ ರೆಡಿ ಟು ಶೋ ದಿಸ್ ಏರ್ ಸ್ಕೇಲ್ ಎಲ್ಲರೂ ತಮ್ಮ ಬಿಲ್ಲುಗಳನ್ನು ಯು ಮಾಡಿ ಸರಿಯಾಗಿ ಗುರಿ ಇಟ್ಟು ಕೌಶಲ್ಯವನ್ನು ಪ್ರದರ್ಶನ ಮಾಡಬೇಕು ಅಂತ ಹೇಳ್ತಾರೆ ವೆನ್ ಆ ಕಾಲಡಿ ಈಚ್ ದ್ಯಾಮ್ ಎಲ್ಲರಿಗೂ ಹೇಳ್ತಾರೆ ದೇ ಆಲ್ ಅಗ್ರಿಡ್ ಎಂಚ್ಲಿ ಅಂದ್ರೆ ಎಲ್ಲರೂ ಅದಕ್ಕೆ ಅಗ್ರಿ ಆಗ್ತಾರೆ ಎಲ್ಲರೂ ಆ ಮರದ ಬಗ್ಗೆಗೆ ದೋಣಾಚಾರಿಕೆ ಇರ್ತಾರೆ ಇಲ್ಲಿ ಏನು ಕಾಣಿಸ್ತದ ಗುರು ಹ್ಯಾಡ್ ಸೆಟ್ ಅಪ್ ಆ್ಯಂಡ್ ಆರ್ಟಿಫಿಷಿಯಲ್ ಬರ್ಡ್ಸ್ ಮೇಡ್ ವುಡ್ ಪ್ರೈಂಡ್ ಗ್ರಾಸ್ ಆನ್ ದಿ ಟಾಪ್ ಆಫ್ ಬ್ರ್ಯಾಂಚ್ ಆಫ್ ದಿ ಟ್ರೀ ಅಂದರೆ ಒಂದು ಗಿಡದ ಮೇಲ್ಭಾಗದಲ್ಲಿ ಒಂದು ಆರ್ಟಿಫಿಷಿಯಲ್ ಒಂದು ಹಕ್ಕಿಯನ್ನು ಬ್ರಾಂಚ್ ಗಿಡದ ಕೊಂಬೆಗಳಿಗೆ ಮೇಲ್ಭಾಗದಲ್ಲಿ ದ್ರೋಣಾಚಾರ್ಯರು ಶೆಟ್ ಮಾಡಿರ್ತಾರೆ ಅಲ್ಲಿ ಕುಣ್ಸಿರ್ತಾರೋ ಅದನ್ನು ನಂತರ ದ ಬಾಯ್ಸ್ ವಿಯರ್ ದಿ ಶೌಟ್ ದಿ ಬರ್ಡ್ಸ್ ಟ್ರೀ ಅವಾಗ ಅವೆಲ್ಲರಿಗೆ ಅಂದ್ರೆ ಆ ಹಕ್ಕಿ ಏನದಲ್ಲ ಹಕ್ಕಿಗೆ ನೀವು ಗುರಿ ಇಟ್ಟು ಹೊಡಿಬೇಕಾಗ್ತದ ಗುರು ಆಸ್ಕ್ ಟು ಬಾಯ್ಸ್ ಅಬ್ಸರ್ವ್ ದಿ ಟ್ರೀ ಟ್ರೀಯನ್ನು ನೋಡಿರಿ ಇದೇನು ಆಸ್ಕ್ ದಿ ಎನಿ ಬಾಯ್ ಆನ್ ಆಫ್ ದಿ ಬಾಯ್ಸ್ ಟೆಲ್ ಮಿ ಹಿಮ್ ವಾಟ್ ಸಾರ್ ಬೋ ಬಾಯ್ ಟೋಲ್ಡ್ ಹಿಮ್ ದೇ ಸಾದಿ ಟ್ರೀ ಅಂದ್ರೆ ಆ ಗಿಡವನ್ನು ಮರವನ್ನು ನೋಡಿ ಮರದಿಂದ ನೋಡಿದಾಗ ನಿಮ್ಗೆ ಏನೇನು ಕಾಣಿಸ್ತದೆ ಹೇಳಿ ಅಂತಾರೆ ಅಂತಾರ ಇಟ್ ಈಸ್ ಟ್ರಂಕ್ ಬ್ರಾಂಚಿಸ್ ದ ಸ್ಕೈ ಓವರ್ ದಿಟ್ ಆ್ಯಂಡ್ ಗ್ರೌಂಡ್ ಬಿಲೋ ಹಿಂಡ್ ಬ್ಯಾಕ್ ಅಂದ್ರೆ ಕೆಲವ್ರು ಹೇಳ್ತಾರು ನಮ್ಗೆ ರೆಂಬೆ ಕಾಣಿಸೋದು ಕೊಂಬೆ ಕಾಣಿಸೋದು ಕೆಲವ್ರಿಗೆ ಆಕಾಶ ಕಾಣಿಸ್ತದೆ ಗ್ರೌಂಡ್ ಕಾಣಿಸ್ತದೆ ಕೆಲವ್ರಿಗೆ ಮರ ಕಾಣಿಸ್ತದ ಅಂತ ಹೇಳ್ತಾರೆ ಹೇಳ್ತಾರ ದೆನ್ ಹೀ ಕಾರ್ಡ್ ಇದಿಷ್ಟರ ಇದಿಷ್ಟರ ಕಾಲ್ಡ್ ದೆ ಎಲ್ಡೆಸ್ಟ್ ಆ್ಯಂಡ್ ಪಾಂಡವಾಜ್ ಆ್ಯಂಡ್ ಆಸ್ಕ್ ಹಿಮ್ ದಿಸ ಸೇಮ್ ಕ್ವಶನ್ ಎಲ್ಲರಿಗೆ ಎಲ್ಲ ಪಾಂಡವರಿಗೆ ಇದೇ ರೀತಿಯ ಪ್ರಶ್ನೆಯನ್ನು ಕೇಳ್ತಾರ ಇದಿಷ್ಟು ರಿಪ್ಲೈ ದ್ಯಾಟ್ ಕುಡ್ ಸಿ ದಿ ಟ್ರೀ ದ ಬರ್ಡ್ಸ್ ಬ್ರದರ್ಸ್ ಫ್ರೆಂಡ್ಸ್ ಆ್ಯಂಡ್ ಎವ್ರಿಥಿಂಗ್ ಎಲ್ಲರು ಹೇಳ್ತಾರೋ ಅಲ್ಲಿ ಮರ ಕಾಣಿಸ್ತದೆ ಹಕ್ಕಿ ಕಾಣಿಸ್ತದೆ ಬ್ರದರ್ ಕಾಣ್ತದ ಸಹೋದರ್ ಕಾಣ್ತಾರೋ ಫ್ರೆಂಡ್ಸ್ ಕಾಣ್ತಾದ್ರೆ ಎಲ್ಲರು ಕಾಣಿಸ್ತದ ಹೇಳ್ತಾರೆ ಗುರು ಗುರು ದ್ರೋಣಾಚಾರ್ಯ ಟೋಲ್ಡ್ ಹಿಮ್ ದ್ಯಾಟ್ ಕುಡ್ ನಾಟ್ ಶೌ ಟಾರ್ಗೆಟ್ ಅದರ ದ್ರೋಣಾಚಾರ್ಯ ಇಟ್ಕೊಂಡಂಥ ಆನ್ಸರನ್ನು ಯಾರೂ ಸಹ ಹೇಳಲ್ಲ ಸೆಂಡಿಂಗ್ ಬ್ಯಾಕ್ ಅಗೇನ್ ಈ ಕಾಲ್ಡ್ ದಿ ಅದರ ಬಾಜ್ ಎಲ್ಲರಿಗೂ ಕೇಳ್ತಾರೋ ಇನ್ ಟರ್ಮ್ಸ್ ಆಸ್ಕ್ರ ದ್ಯಾ ಸೇಮ್ ಕ್ವಶನ್ ಅವಾಗ ಹಿ ಬಿ ಈ ವಾಸ್ ನಾಟ್ ಸ್ಯಾಟಿಸ್ಫೈಡ್ ದೇರ್ ಆನ್ಸರ್ಸ್ ಅವಾಗ ಎಲ್ಲ ಬಿಲ್ಲುಗಾರರು ಪಾಂಡವಗೌರರು ಕೊಟ್ಟಂಥ ಪ್ರಶ್ನೆಗೆ ಉತ್ತರ ಅವರಿಗೆ ದ್ರೋಣಾಚಾರ್ಯ ತೃಪ್ತಿ ಆಗಲಿಲ್ಲ ಲೆಟರ್ ಕಾಲ್ಡ್ ಅರ್ಜುನ್ ಅರ್ಜುನರು ಕೇಳ್ತಾರ ಅವಾಗ ಆಸ್ಕ್ರೀನ್ ಇಪ್ ಈ ಕುಡ್ ಸಿ ಬರ್ಡ್ಸ್ ಆನ್ ದಿ ಟಾಪ್ ಆಫ್ ದಿ ಟ್ರೀ ನನಗೆ ಪಕ್ಷಿ ಕಾಣಿಸ್ತದ ಗಿಡದ ಮೇಲೆ ಪಕ್ಷಿ ಕಾಣಿಸ್ತದೆ ಅರ್ಜುನ್ ರಿಪ್ಲೈ ದ್ಯಾಟ್ ಕುಡ್ ಓನ್ಲಿ ಸಿ ದಿ ಬರ್ಡ್ಸ್ ಬರ್ಡ್ ಮಾತ್ ನನ್ನ ಕಾಣಿಸ್ತಕ್ರದ್ದು ಹಕ್ಕಿ ಮಾತ್ರ ದ ಗುರು ವಾಸ್ ರಿಪ್ಲೀಸ್ಡ್ ಅಸ್ಕಡೆ ಅರ್ಜುನ ಶೌಟ್ ಆನ್ ದಿ ಅರೋಝ್ ಬರ್ಡ್ಸ್ ನೀ ಅದನ್ನು ಶೂಟ್ ಮಾಡೋಂದಾಗ ಅರ್ಜುನ್ ಅದನ್ನು ಶೂಟ್ ಮಾಡಿ ಕೊಲ್ತ ಅವಾಗ ಅರ್ಜುನ ಈ ಎಮ್ ಡ್ಯಾನ್ ಹೀಟ್ ಆರ್ಟಿಫಿಷಿಯಲ್ ಬರ್ಡ್ಸ್ ನಾಕ್ ಆ್ಯಂಡ್ ಪ್ಯಾಲ್ಟಿನ್ ಗ್ರೌಂಡ್ ಅದರ ಕುತ್ತಿಗೆ ಬಾಕಿ ಬಾಣವನ್ನು ಬಿಟ್ಟು ಅದಕ್ಕೆ ಬಿಲ್ಲಿಯಿಂದ ಹೊಡಿತ ಹೊಡೆದಾಗ ಅದು ಗ್ರೌಂಡಿಗೆ ತಳಗೆ ಸತ್ತು ಬೀಳುತ್ತದೆ ಆಗ ಗುರು ದ್ರೋಣಾಚಾರ್ಯ ಪ್ರೇಸರ್ ಅರ್ಜುನ ಆ್ಯಂಡ್ ಅಡ್ವೈಸ್ ದಿ ಬಾಯ್ಸ್ ಕಾನ್ಸನ್ಟ್ರೇಟ್ ಫೋಕಸ್ ಯಾವುದೇ ನೀವು ಕಾರ್ಯವನ್ನು ಮಾಡಬೇಕಾದ್ರೆ ಉಳಿದ ಎಲ್ಲ ಬಿಲ್ಲುಗಾರ ಪಾಂಡಗೌರರು ಹೇಳ್ತಾರೆ ಅರ್ಜುನನನ್ನು ಅಪ್ರಿಷಿಯೇಟ್ ಮಾಡಿ ಹೇಳ್ತಾರೆ ಏನು ಹೇಳ್ತಾರೆ ಅಂದ್ರೆ ನೀವು ಸಹ ಯಾವುದೇ ಕಾರ್ಯವನ್ನು ಮಾಡಬೇಕಾದ್ರೆ ಕಾನ್ಸಂಟ್ರೇಷನ್ ಫೋಕಸ್ ಮಾಡಿ ಲೈಕ್ ಅರ್ಜುನ್ ಅರ್ಜುನ್ ತರ ದೋಜ್ ಕ್ವಾಲಿಟಿ ಆಫ್ ದಿಯರ್ ಕೇಸಸ್ ಅವನ ಗುಣಗಳನ್ನು ನೀವು ಪಡ್ಕೊಡಿ ಜೀವನದಲ್ಲಿ ಸಕ್ಸಸನ್ನು ಸಾಧಿಸ್ತಾರೆ ಅಂತ ಹೇಳ್ತಾರೆ ಸೇವ್ ಹೆದರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಆರ್ ಪಾಲ್ಸ್ ಕೆಳಗಿನ ಹೇಳಿಕೆಗಳು ಸರಿ ಅಥವಾ ತಪ್ಪು ಎಂದು ತಿಳಿಸಿ ದ ಪ್ರಿನ್ಸಸ್ ಹ್ಯಾಡ್ ಟು ಶೌಟ್ ಎ ರಿಯಲ್ ಬರ್ಡ್ಸ್ ಸಿಟ್ಟಿಂಗ್ ಆನ್ ದಿ ಬ್ರ್ಯಾಂಚ್ ಆಫ್ ಟ್ರೀ ಈ ಸ್ಟೇಟ್ಮೆಂಟ್ ಇದು ಯಾಕೆ ಎಲ್ಲರೂ ಹೇಳಲ್ಲ ಎಲ್ಲ ಸಹೋದರರು ಎಲ್ಲ ಬಿಲ್ಲುಗಾರರು ಹೇಳೋಲ್ಲ ಇದು ಹೇಳಿಕೆ ತಪ್ಪಾಗಿರ್ತಕ್ಕಂಥ ಫಾಲ್ಸ್ ಅರ್ಜುನ ಶೇಡ್ ಈ ಕುಡ್ ಸಿ ಓನ್ಲಿ ಬರ್ಡ್ಸ್ ಐಸ್ ಅರ್ಜುನ ಹೇಳ್ತಾರೋ ಆ ಬರ್ಡ್ಸ್ ಕಣ್ಣುಗಳು ಮಾತ್ರ ನನಗೆ ಕಾಣಿಸುತ್ತವೆ ಇದು ಸಹ ತಪ್ಪು ಬರ್ಡ್ಸ್ ಕಣ್ಣು ಕಾಣಿಸಲ್ಲ ಅವ್ರ ಕುತ್ತಿಗೆ ಕಾಣಿಸ್ತದಂತ ಹೇಳ್ತಾರೋ ಬರ್ಡ್ಸ್ ಕಾಣಿಸ್ತದೆ ಅದಕ್ಕೆ ಇದು ಫಾಲ್ಸ್ ಆಗಿರ್ತಕ್ಕಂಥದ್ದು ಭೀಮಾರ್ ಸಕ್ಸಿಡಿನ ಶೂಟಿಂಗ್ ದಿ ಬರ್ಡ್ಸ್ ಭೀಮಾರ್ ಅವರು ಹಕ್ಕಿಗಳನ್ನ ಶೂಟ್ ಮಾಡೋಕೆ ಸಕ್ಸಸ್ ಆಗ್ತಾರೆ ದಿಸ್ ಸ್ಟೇಟ್ಮೆಂಟ್ ಇಸ್ ರಾಂಗ್ ಯಾಕಂದರೆ ಅರ್ಜುನ್ ಅವ್ರವರು ಸಕ್ಸಿಡ್ ಆಗ್ತಾರೆ ಶೂಟ್ ಮಾಡೋಕ್ಕೆ ಬರ್ಡ್ಸ್ ಅದಕ್ಕೆ ಈ ಸ್ಟೇಟ್ಮೆಂಟ್ ಆಲ್ಸೋ ಪಾಲ್ಸ್ ಡ್ರೋ ದಿ ರೋದಿ ಕ್ರಾಕ್ಡೈಲವೇ ಅರ್ಜುನ ಏನು ಮಾಡ್ತಾರೆ ಕ್ರಾಕ್ಡೈಲ ಹೊರಗೆ ಕ್ರಾಕ್ಡಾಲು ದೂರ ಹೋಗುವಂತೆ ಮಾಡ್ತಾರೆ ಎಸ್ ದಿಸ್ ಸ್ಟೇಟ್ಮೆಂಟ್ ಇಸ್ ಟ್ರೂ ಇಷ್ಟು ಈ ವೇಸ್ ಆಫ್ ಸಕ್ಸಸ್ ಈ ಚಾಪ್ಟರ್ದ ಎಕ್ಸೈಜ್ ಕ್ವಶನ್ ಆನ್ಸರು ಇವುಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಏನಾದರೂ ಗೊಂದಲ ಇದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿಯಾಗಿ ಆರನೇ ತರಗತಿಯ ಎಲ್ಲ ವಿಷಯಗಳ ಅಭ್ಯಾಸದ ಪ್ರಶ್ನೋತ್ತರಗಳ ವಿಡಿಯೋಗಳು ನನ್ನ ಚಾನಲ್ನಲ್ಲಿ ಲಭ್ಯವಿದ್ದು ವಿದ್ಯಾರ್ಥಿಗಳು ಅವುಗಳನ್ನು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೇ ಪಕ್ಕದಲ್ಲಿರತಕ್ಕಂಥ ಬೆಲ್ ಐಕನ್ ನಿಮಗೆ ನೋಟಿಫೈ ಆಗೋದ್ರ ಮೂಲಕ ಲಭ್ಯ ಆಗ್ತಾವಂತ ಹೇಳ್ತಾ ಆನ್